ನಮಸ್ತೆ, ನನ್ನ ಹೆಸರು ಬಂದು ನಾಗರಾಜು ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. 3 ತಿಂಗಳಿನಿಂದ ಈ ಧ್ಯಾನಕ್ಕೆ ಬಂದಿದ್ದೀನಿ. ನನಗೆ ಧ್ಯಾನ ಬರೋದ ಕಾರಣ ನಮ್ಮ ಮಿಸ್ಸಸ್ಸು, ಅವ್ರ ಫ್ರೆಂಡ್ ಅವ್ರಿಗೆ ಹೇಳಿದ್ರು ಅಂತ ಹೇಳಿಬಿಟ್ಟು ಅವರು ಧ್ಯಾನ ಮನೇಲಿ ಶುರು ಮಾಡಿದ್ರು. ಆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಮೊದಲು ಈ ಧ್ಯಾನಕ್ಕೆ ಬರೋಕ್ಕೆ ಮೊದಲು ಸ್ವಲ್ಪ ಬೆಡ್ರೇರಿಯನ್ ಆಗಿರೋರು, ಎನಿ ಟೈಮ್ ಯಾವುದೋ ಒಂದು ಕಾಯಿಲೆ ಮುಖಾಂತರ ಎನಿ ಟೈಮ್ ಮಲಗಿರ್ತಾಯಿದ್ರು. ಈ ಧ್ಯಾನಕ್ಕೆ ಬಂದ ತಕ್ಷಣ ಒಂದು ಕೆಲವೇ ದಿವಸಗಳಲ್ಲಿ ಎಲ್ಲ ಇರತಕ್ಕಂಥ ಕಾಯಿಲೆಗಳಿರ್ಬಹುದು ಅಥವಾ ಮಲಗಿರ್ತಕ್ಕಂಥ ಇದೇ ಇರ್ತಕ್ಕಂಥ ಏನೂ ಇಲ್ಲದಾಯಿತು. ಆವಾಗ ನಾನು ಅನ್ಕೊಂಡೆ ಇದರಲ್ಲಿ ಏನೂ ಇದೆ, ನಾವು ಧ್ಯಾನ ಮಾಡೋಣ ಅಂತ. ಅವ್ರ ಜೊತೆಯಲ್ಲೇ ನಾನು ಧ್ಯಾನಕ್ಕೆ ಬಂದೆ. ಆ ಬಂದ ಮೇಲೆ ನಾನು ಹಲವಾರು ರ್ಯಾಲಿಗಳಿಗೆ ನಾನು ಅಟೆಂಡ್ ಆದೆ. ಅವ್ರ ಜೊತೆಯಲ್ಲಿ ರ್ಯಾಲಿಗೆ ಅಟೆಂಡ್ ಆದೆ. ಮತ್ತು ನಾವು ಇದ್ರ ಧ್ಯಾನಕ್ಕೆ ಬರೋಕ್ಕೆ ಮೊದಲು ನಾವು ಮಾಂಸಾಹಾರಿ ಆಗಿದ್ದೆ. ಅದೇ ಧ್ಯಾನಕ್ಕೆ ಬಂದ ನಂತರ, ಓ ನಾವು ಮಾಡ್ತಾ ಇರೋದು ತಪ್ಪು, ನಾವು ಮಾಡ್ತಾ ಇರೋದು ಇದು ಅಂತ ಹೇಳ್ಬಿಟ್ಟು ಅಂದಿನಿಂದನೇ ಆ ಮಾಂಸಾಹಾರದಿಂದ ದೂರ ಆದೆ. ಆಮೇಲೆ ಈ ಧ್ಯಾನಕ್ಕೆ ಬಂದಮೇಲೆ ನನ್ನಲ್ಲಿ ಸುಮಾರು ಬದಲಾವಣೆಗಳಾಯಿತು. ನಾನು ಮಾಡ್ತಕ್ಕಂಥ ಕೆಲಸ, ನಾನು ಮಾಡ್ತಕ್ಕಂಥದ್ದು ರಿಯಲ್ ಎಸ್ಟೇಟು, ಅದರಲ್ಲಿ ಏಕಾಗ್ರತೆ ಬಂತು. ಪ್ಲಸ್ಸು ನಾನು ಶಿಸ್ತು ಅಂತ ಬರ್ತಾಯಿದೆ. ಮತ್ತು ನಮ್ಮನೇಲಿ ಎಷ್ಟು ಆರೋಗ್ಯವಂತಳಾಗಿದ್ದಾಳೆ ಅಂದರೆ ಅಷ್ಟು ಆರೋಗ್ಯವಂತಳಾಗಿದ್ದಾಳೆ. ಈಗ ಮೊದಲು 8 ಗಂಟೆ ಆದರೆಲ್ಲ ಎದ್ದೇಳ್ತಾ ಇಲ್ಲ, ಈಗ ಬೆಳಗ್ಗೆ ನಾನು 4:30ಗೆ ಎದ್ದೇಳೋದಕ್ಕೆ ಮೊದಲೇ ಎದ್ದು ಧ್ಯಾನ ಮಾಡ್ತಾಯಿದ್ದಾಳೆ. ಅಷ್ಟು ಇದ್ರ ಈ ಧ್ಯಾನಕ್ಕೆ ಬಂದಮೇಲೆ ಅಂತೂ ಭಾರಿ ಚೆನ್ನಾಗಿದಾಗ್ತಾಯಿದ್ದಾಳೆ. ಈ ಧ್ಯಾನ ಅತಿ ಹೆಚ್ಚು ಜನಗಳಿಗೆ ಸ್ಕೂಲ್ಗಳಲ್ಲೆಲ್ಲ ಅವಳು ಹೇಳ್ಕೊಡ್ತಾ ಇದ್ದಾಳೆ. ಅವಳು ನನಗೆ ಸ್ಫೂರ್ತಿ ಆಗ್ತಾಯಿದ್ದಾಳೆ. ಅದಾದಮೇಲೆ ಸ್ಫೂರ್ತಿ ಆದಮೇಲೆ ಈಗ ಇಲ್ಲಿ ಧ್ಯಾನ ಚಕ್ರ ನಡೀತಾ ಇತ್ತು, ಮಹಿಳಾ ಧ್ಯಾನ ಚಕ್ರ ಕಡತಾಳಲ್ಲಿ. ಅವ್ರ ಜೊತೆಯಲ್ಲೇ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಂತೂ ಅತಿ ಉತ್ತಮವಾದ ಸೌಕರ್ಯಗಳಿದೆ, ಒಳ್ಳೊಳ್ಳೆ ಇದಿದೆ. ಲಕ್ಷಾಂತರ ಜನ ಬಂದರೆ ಯಾರಿಗೂ ಏನೂ ತೊಂದರೆ ಇಲ್ಲದೆ ಅಷ್ಟು ಅನುಕೂಲವಾಗಿ ಇದು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಪಿರಮಿಡ್ ಇರ್ಬೋದು, ಮೇನ್ ಪಿರಮಿಡ್ ಇರ್ಬೋದು, ಮಹೇಶ್ವರ ಪಿರಮಿಡ್ ಇರ್ಬೋದು, ಪಾರ್ವತಿ ಪಿರಮಿಡ್ ಇರ್ಬೋದು, ಅಲ್ಲಿ ಶಕ್ತಿ ಸ್ಥಳ ಇರ್ಬೋದು, ಇಲ್ಲೆಲ್ಲ ಕುಳಿತು ಧ್ಯಾನ ಮಾಡಿದ್ರೆ ನಮ್ಮನ್ನು ನಾವೇ ಮರೆತು ಹೋಗ್ತಾ ಇರ್ತೀರಿ. ಆ ಥರ ಧ್ಯಾನ ಮಾಡ್ಬೋದು. ಲಕ್ಷಾಂತರ ಜನ ಬಂದರೆ ಎಷ್ಟು ಶಿಸ್ತಾಗಿ ಎಷ್ಟು ಚೆನ್ನಾಗಿದೆ. ನಮ್ಮನ್ನು ನಾವು ಎಲ್ಲಿ ಇಷ್ಟು ದಿವಸ ನಾವು ದೇವರು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಕುಳಿತಿದ್ರಿ, ಅಲ್ಲಿ ಹೋಗೋದು ಬೇಡ. ದೇವಸ್ಥಾನಕ್ಕೆ ಹೋದರೆ ಧ್ಯಾನದಲ್ಲಿ ಕುಳಿತುಕೊಂಡ್ರೆ ಸಾಕಾಗಿರುತ್ತೆ. ಸುಮ್ಮನೆ ಇದು ಅದರಲ್ಲಿ ನಮ್ಮ ಪತ್ರಿಜಿ ಸರ್ ಮಾಡ್ತಕ್ಕಂಥ ಹೇಳ್ಕೊಡ್ತಕ್ಕಂಥ ಧ್ಯಾನ ಅತಿ ಉತ್ತಮವಾಗಿದೆ. ಅದು ಅತಿ ಸರಳವಾಗೂ ಇದೆ. ನಾವು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಸಸ್ಯಹಾರಿಗಳಾಗಿ ಶಾಖಾಹಾರಿಗಳಾಗಿದ್ದರೆ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ರೀತಿ ಮುಂದುವರಿಬೋದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.